ನಮಸ್ಕಾರ ಬಂಧುಗಳೇ, ದೃಷ್ಟಿಕೋನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭೂಮಂಡಲದಲ್ಲಿ ನನಗೆ ಸೋಲೇ ಇಲ್ಲ ಎಂದು ಮೆರೆದವರ ಮಣ್ಣು ಮಾಡಿದ್ದು ಕಾಲ. ಕಾಲನಿಗೆ ಕಣ್ ತಪ್ಪಿಸಿ ವಿಶ್ವದಲ್ಲಿ ಯಾವ ಕೆಲಸಗಳೂ ನಡೆಯುವುದಿಲ್ಲ. ಈ ಭೂಮಂಡಲದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿ ಸಾರ್ವಭೌಮತ್ವವನ್ನು ಮೆರೆದವರಾರೂ ಇಂದು ಇಲ್ಲ. ಅವರೆಲ್ಲರ ವೈಭವ ಅವನತಿ ಎಲ್ಲವನ್ನೂ ಕಂಡವನು ಕಾಲನೊಬ್ಬನೇ. ಮುಂದೆ ನಡೆಯುವುದನ್ನು ಕಾಣುವ ಶಕ್ತಿ ಮತ್ತು ಯೋಗ್ಯತೆ ಇರುವುದೂ ಕಾಲನೊಬ್ಬನಿಗೆ. ಅದಕ್ಕಾಗಿಯೇ ಸನಾತನ ಧರ್ಮದಲ್ಲಿ ಸಮಯಕ್ಕೆ ಅಷ್ಟೊಂದು ಮರ್ಯಾದೆ. ಕಾಲಾಯ ತಸ್ಮೈ ನಮಃ ಎನ್ನುವುದು ಇದಕ್ಕಾಗಿಯೇ. ಚಿರಂಜೀವಿ ಸರ್ವವ್ಯಾಪಿಯಾಗಿರುವ ಈ ಕಾಲನನ್ನು ಗೆದ್ದವನೇ ಮಹಾಕಾಲ. ಅವನಿರುವುದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ಅಲ್ಲಿ ಅವನೇ ಸಾರ್ವಭೌಮ. ಅಲ್ಲಿಗೆ ನಾಯಕನೂ ಅವನೇ, ಅಧಿಕಾರಿಯೂ ಅವನೇ, ಎಲ್ಲದಕ್ಕೂ ಮೊದಲೂ ಅವನೇ. ಎಲ್ಲಿಯೂ ತಲೆ ತಗ್ಗಿಸದವರು ಇಲ್ಲಿ ತಲೆ ಬಾಗಲೇಬೇಕು, ಅವನಿಗೆ ಶರಣಾಗಲೇಬೇಕು. ಇಲ್ಲಿ ಮಹಾಕಾಲನಿಗೆ ಸ್ಮಶಾನದ ಬೂದಿಯಿಂದ ಅಭಿಷೇಕ. ತಾಂತ್ರಿಕ ಶಕ್ತಿಗಳಿಗೆ ಈ ಸ್ಥಳವೇ ಪ್ರಮುಖ ಶಕ್ತಿ. ಸನಾತನ ಧರ್ಮೀಯರ ಪ್ರಮುಖ ಶ್ರದ್ಧಾ ಕೇಂದ್ರ ಉಜ್ಜಯಿನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಉಜ್ಜಯಿನಿ ಮಹಾಕಾಲನ ಪೌರಾಣಿಕ, ಐತಿಹಾಸಿಕ ಮತ್ತು ಸಮಕಾಲೀನ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ತನ್ನ ಕ್ರಿಕೆಟ್ ವೃತ್ತಿ ಜೀವನದಲ್ಲೇ ಅತ್ಯಂತ ಕೆಟ್ಟ ಟೈಮ್ನಲ್ಲಿದ್ದ ಕಿಂಗ್ ಕೊಹ್ಲಿಯ ಟೈಮ್ ಸರಿವು ಹೋಗಿದ್ದು ಮಹಾಕಾಲನಿಗೆ ಶರಣಾದ ಮೇಲೆಯೇ. ದೇವರಲ್ಲಿ ಅಷ್ಟಾಗಿ ನಂಬಿಕೆ ಇರದ ಕೊಹ್ಲಿ ಸುಮಾರು 1000 ದಿನಕ್ಕಿಂತ ಹೆಚ್ಚಿನ ಅವಧಿ ಒಂದೂ ಸೆಂಚುರಿ ಹೊಡೆಯದೆ ತನ್ನ ಕ್ರಿಕೆಟ್ ಜೀವನ ಮುಗಿದೇ ಹೋಯಿತೇನೋ ಎನ್ನುವ ಮಟ್ಟಿಗೆ ಬಂದಿದ್ದರು. ಭಾರತ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ಸಿ ಕೂಡ ಕಳೆದುಕೊಂಡಿದ್ದರು. ಇಂತಹ ಅತಿ ಕೆಟ್ಟ ಸಮಯದಲ್ಲಿ ಅವರ ಕೈ ಹಿಡಿದಂತೆ ಕಂಡದ್ದೇ ಉಜ್ಜಯಿನಿಯ ಮಹಾಕಾಲ. ಪತ್ನಿ ಅನುಷ್ಕಾ ಶರ್ಮಾರ ಜೊತೆ ಮಹಾಕಾಲನ ದರ್ಶನ ಪಡೆದದ್ದೇ ಅವರ ಕ್ರಿಕೆಟ್ನ ವೈಭವದ ದಿನಗಳು ಮತ್ತೆ ಮರಳಿದವು. ಇದೆಲ್ಲವೂ ನಾವು ಕಣ್ಣಾರೆ ಕಂಡದ್ದೇ ಆಗಿದೆ. ಮಹಾಕಾಲನಿಗೆ ಶರಣಾಗಿ ಜೀವನದಲ್ಲಿ ಗೆದ್ದವರ ಅದೆಷ್ಟೋ ಜೀವಂತ ಉದಾಹರಣೆಗಳು ನಮ್ಮ ಮುಂದಿವೆ. ಕನ್ನಡಿಗ ಕೆಎಲ್ ರಾಹುಲ್, ಕುಲದೀಪ್ ಯಾದವ್, ಪ್ರಧಾನಿ ನರೇಂದ್ರ ಮೋದಿ, ಒಲಿಂಪಿಕ್ ಪದಕ ವಿಜೇತೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಎಲ್ಲರೂ ಮಹಾಕಾಲನಿಗೆ ಶರಣಾದವರೇ. ನಂತರ ಅವರು ನಿರ್ಮಿಸಿದ ಇತಿಹಾಸ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ. ಬಂಧುಗಳೇ, ಗಂಗಾ ತಟದ ಕಾಶಿ, ಸರಯೂ ತಟದ ಅಯೋಧ್ಯೆ, ಯಮುನಾ ತಟದ ಮಥುರಾದಂತೆಯೇ ಕ್ಷಿಪ್ರಾ ನದಿಯ ತಟದಲ್ಲಿರುವ ಉಜ್ಜಯಿನಿಯೂ ಸಹ ಭವ್ಯ ಭಾರತದ ಜೀವಂತ ಪೌರಾಣಿಕ ನಗರ. ಇಲ್ಲಿನ ಜ್ಯೋತಿರ್ಲಿಂಗವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿಯೇ ಅತ್ಯಂತ ಪ್ರಮುಖವಾದುದು. ಇಲ್ಲಿ ನೆಲೆ ನಿಂತಿರುವುದು ಕಾಲನನ್ನೇ ಮೆಟ್ಟಿ ನಿಂತ ಮಹಾಕಾಲ. ಇನ್ನು ಈ ನಗರದ ಪೌರಾಣಿಕ ಇತಿಹಾಸವು ರಾಮಾಯಣ ಮಹಾಭಾರತದೊಂದಿಗೆ ತಳಕು ಹಾಕಿಕೊಂಡಿದೆ. ವನವಾಸದಲ್ಲಿದ್ದ ಶ್ರೀರಾಮಚಂದ್ರನು ತನ್ನ ತಂದೆಯಾದ ದಶರಥನಿಗೆ ಪಿಂಡ ಪ್ರದಾನ ಮಾಡಿದ ಸ್ಥಳ ಇದೆಂದು ಉಲ್ಲೇಖಿತವಾಗಿದೆ. ಇನ್ನು ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನು ತನ್ನ ಅಣ್ಣನಾದ ಬಲರಾಮನೊಂದಿಗೆ ಉಜ್ಜಯಿನಿಯ ಸಾಂದೀಪ ಮುನಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದನೆಂದು ವಿವರಿಸಲಾಗಿದೆ. ಇನ್ನು ಭಾರತದ ಪೂರ್ವ ಇತಿಹಾಸಕ್ಕೆ ಬಂದರೆ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಮಗನಾದ ಬಿಂಬಿಸಾರನ ಕಾಲದ ಭಾರತದ 4 ಪ್ರಮುಖ ಪ್ರಾಂತ್ಯಗಳಲ್ಲಿ ಉಜ್ಜಯಿನಿಯೂ ಒಂದು. ಉಜ್ಜಯಿನಿಯ ಜವಾಬ್ದಾರಿಯನ್ನು ಬಿಂಬಿಸಾರನು ತನ್ನ ಮಗನಾದ ಚಕ್ರವರ್ತಿ ಅಶೋಕನಿಗೆ ವಹಿಸಿರುತ್ತಾನೆ. ಉಜ್ಜಯಿನಿಯಲ್ಲಿಯೇ ದೇವಿ ಎನ್ನುವ ಯುವತಿಯನ್ನು ಮದುವೆಯಾದ ಅಶೋಕ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರರಿಗೆ ಜನ್ಮ ನೀಡಿದ್ದು ಸಹ ಉಜ್ಜಯಿನಿಯಲ್ಲಿಯೇ. ಇಂದು ಬಹುಪಾಲು ಶ್ರೀಲಂಕಾ ದೇಶದ ಜನರು ಬೌದ್ಧ ಧರ್ಮವನ್ನು ಪಾಲಿಸಲು ಕಾರಣವು ಅಶೋಕನ ಈ ಇಬ್ಬರು ಮಕ್ಕಳೇ. ಮೌರ್ಯರ ನಂತರ ಗುಪ್ತರ ಆಡಳಿತ ವ್ಯಾಪ್ತಿಗೆ ಬಂದ ಉಜ್ಜಯಿನಿಯು ಸಾಹಿತ್ಯ ಮತ್ತು ಭಾರತೀಯ ವೈಜ್ಞಾನಿಕ ವಿಷಯದಲ್ಲಿಯೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಕಾಳಿದಾಸನ ಮೇಘದೂತ ಎನ್ನುವ ಕಾವ್ಯದಲ್ಲಿ ಉಜ್ಜಯಿನಿಯ ಸೌಂದರ್ಯವನ್ನು ವರ್ಣಿಸಲಾಗಿದೆ. ಅದೇ ಕಾಲದ ಭಾರತೀಯ ವಿಜ್ಞಾನಿ ಭೂಮಿ ದುಂಡಗಿದೆ ಎಂದು ಮೊದಲು ತಿಳಿಸಿದ ಆರ್ಯಭಟನ ಕಾರ್ಯಸ್ಥಾನವು ಉಜ್ಜಯಿನಿಯೇ. ಇನ್ನು ನಮ್ಮೆಲ್ಲರ ಬಾಲ್ಯವನ್ನು ವರ್ಣರಂಜಿತಗೊಳಿಸಿದ್ದ ವಿಕ್ರಮ ಮತ್ತು ಬೇತಾಳನ ಕಥೆಗಳು ಹುಟ್ಟಿದ್ದು ಸಹ ಈ ಸ್ಥಳದಲ್ಲಿಯೇ. ವಿಕ್ರಮ ಬೇತಾಳ ಕಥೆಯ ವಿಕ್ರಮ ಯಾರು ಮತ್ತು ಯಾವ ಕಾಲದವನು ಎನ್ನುವುದರ ಬಗ್ಗೆ ಸಾಕಷ್ಟು ಅನುಮಾನ ಮತ್ತು ಅಸ್ಪಷ್ಟತೆಗಳಿದ್ದರೂ ಗುಪ್ತರ ಎರಡನೇ ಚಂದ್ರಗುಪ್ತನೇ ವಿಕ್ರಮಾದಿತ್ಯನೆಂದು ನಂಬಲಾಗಿದೆ. ಈ ವಾದಕ್ಕೆ ಪುಷ್ಟಿ ನೀಡುವಂತೆ ಅಬು ಫೈಜಿಲ್ನ ಆಯಿನಿ ಅಕ್ಬರಿ ಪುಸ್ತಕದಲ್ಲಿ ಕ್ರಿಸ್ತಪೂರ್ವ 56ರಲ್ಲಿ ವಿಕ್ರಮಜಿತ್ ಎನ್ನುವ ರಾಜ ಶಕರನ್ನು ಸೋಲಿಸಿ ಭಾರತದಲ್ಲಿ ಶಕವರ್ಷವನ್ನು ಆರಂಭಿಸಿದ್ದ ಎಂದು ನಮೂದಿಸಿದ್ದಾನೆ. ನಂತರದ ದಿನಗಳಲ್ಲಿ ಉಜ್ಜಯಿನಿ ನಗರವು ಕನ್ನಡದ ರಾಷ್ಟ್ರಕೂಟರು ಮತ್ತು ರಜಪೂತರ ಆಳ್ವಿಕೆಗೆ ಒಳಪಟ್ಟು ವೈಭವದ ದಿನಗಳನ್ನು ಕಂಡಿತು.
ತದನಂತರ ಭಾರತದ ಎಲ್ಲಾ ಪ್ರಮುಖ ದೇವಾಲಯ ಮತ್ತು ನಗರಗಳಿಗೆ ಬಂದ ಪರಿಸ್ಥಿತಿಯೇ ಉಜ್ಜಯಿನಿಗೂ ಬಂದಿತು. 1235 ರಲ್ಲಿ ಶಮ್ಸುದ್ದೀನ್ ಅಲ್ತಮಸ್ನ ದಾಳಿಗೆ ಮೊದಲ ಬಾರಿ ಬಲಿಯಾಯಿತು ಈ ನಗರ. ಉಜ್ಜಯಿನಿಯನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದ ಶಮ್ಸುದ್ದೀನ್ ಮಹಾಕಾಲನ ದೇವಾಲಯವನ್ನು ಧ್ವಂಸ ಮಾಡಿದ. ನಂತರ 1291 ಮತ್ತು 1293 ರಲ್ಲಿ ಎರಡು ಬಾರಿ ಜಲಾಲುದ್ದೀನ್ ಖಿಲ್ಜಿ ಈ ನಗರವನ್ನು ಲೂಟಿ ಮಾಡಿದ. ತದನಂತರ ಮೊಘಲರ ದಬ್ಬಾಳಿಕೆಗೆ ಒಳಗಾಯಿತು ಉಜ್ಜಯಿನಿ. 18ನೇ ಶತಮಾನದಲ್ಲಿ ಮರಾಠರ ಆಳ್ವಿಕೆಗೆ ಒಳಪಟ್ಟ ನಂತರ ಉಜ್ಜಯಿನಿಯಲ್ಲಿ ದೇವಾಲಯಗಳ ಜೀರ್ಣೋದ್ಧಾರದ ಕಾರ್ಯಗಳು ಜರುಗಿದವು. 23.5 ಡಿಗ್ರಿಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವ ಈ ನಗರದ ಭೌಗೋಳಿಕ ಮಹತ್ವ ಅರಿತಿದ್ದ ಸವಾಯಿ ಜಯಸಿಂಗನು ಇಲ್ಲಿ ಜಂತರ್ ಮಂತರ್ ಕಟ್ಟಿಸಿದ. ಈ ಕಟ್ಟಡವು ಈಗಲೂ ಸಹ ನಿಖರವಾಗಿ ಗ್ರಹಗಳ ಚಲನೆ ಮತ್ತು ಸಮಯವನ್ನು ತೋರಿಸುತ್ತದೆ. ಮರಾಠರ ನಂತರ ಬ್ರಿಟಿಷರ ವಶವಾಯಿತು ಈ ನಗರ. ಇನ್ನು ಧಾರ್ಮಿಕವಾಗಿಯೂ ಉಜ್ಜಯಿನಿ ಭಾರತೀಯರಿಗೆ ಬಹಳ ಪ್ರಮುಖವಾದುದು. ಇಲ್ಲಿ ನಡೆಯುವ ಕುಂಭಮೇಳಕ್ಕೆ ಸಾಧುಗಳ ಆಚರಣೆಯಲ್ಲಿ ಪ್ರಮುಖ ಸ್ಥಾನವಿದೆ. ಅಲ್ಲದೆ ಇಲ್ಲಿನ ಶಿಪ್ರಾ ನದಿಯ ಸ್ನಾನ ಗಂಗಾ ನದಿಯ ಸ್ನಾನದಷ್ಟೇ ಪವಿತ್ರವೆಂದು ಭಾವಿಸಲಾಗಿದೆ. ಇಲ್ಲಿ ಪಕ್ಷಿಗಳ ಗುಂಪು ಮಹಾಕಾಲನ ಗೋಪುರದ ಮೇಲೆ ಆರದೆ ಗೋಪುರಕ್ಕೆ ಪ್ರದಕ್ಷಿಣೆ ಹಾಕುವುದನ್ನು ನೋಡುವುದೇ ಸೋಜಿಗವೆನಿಸುತ್ತದೆ. ಅಲ್ಲದೆ ಎಲ್ಲ ಶಿವ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿದ್ದರೆ ದಕ್ಷಿಣಕ್ಕೆ ಮುಖ ಮಾಡಿರುವ ಭಾರತದ ಕೆಲವೇ ಕೆಲವು ಶಿವ ದೇವಾಲಯಗಳಲ್ಲಿ ಮಹಾಕಾಲನ ಶಿವಾಲಯವೂ ಒಂದು. ಇಲ್ಲಿ ನಡೆಯುವ ಪ್ರತಿ ಸಭೆಯಲ್ಲಿಯೂ ಮಹಾಕಾಲನೇ ಅಧ್ಯಕ್ಷ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳೂ ಸಹ ಇಲ್ಲಿ ಕೇವಲ ಸಾಮಾನ್ಯ ವ್ಯಕ್ತಿಯಷ್ಟೇ. ಇನ್ನು ಜೀವನದಲ್ಲಿ ಟೈಮ್ ಸರಿಯಿಲ್ಲ, ಅಂದುಕೊಳ್ಳುತ್ತಿರುವ ಕೆಲಸಗಳು ಎಷ್ಟೇ ಕಷ್ಟಪಟ್ಟರೂ ಆಗುತ್ತಿಲ್ಲ ಎನ್ನುವರು ಉಜ್ಜಯಿನಿ ಮಹಾಕಾಲನ ದರ್ಶನ ಪಡೆಯಲೇಬೇಕು, ಶಿಪ್ರಾ ನದಿಯಲ್ಲಿ ಮೀಯಲೇಬೇಕು. ಈ ಮಹಾಕಾಲನ ಸನ್ನಿಧಿ ಇರುವುದು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ. ಬೆಂಗಳೂರಿನಿಂದ 1360 ಕಿಲೋಮೀಟರ್ ದೂರದಲ್ಲಿರುವ ಮಹಾಕಾಲನ ದರ್ಶನ ಭಾಗ್ಯ ತಮಗೆಲ್ಲರಿಗೂ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಮಹಾಕಾಲ್.